ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ನಾವು ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆನ ಹಾಕ್ಸ್ಕೊಬರೋಣ. ಅಂದರೆ ಇಲ್ಲಿ ಒಂದು ನ್ಯಾಚುರಲ್ ಓಲ್ಡನ್ ಡೇಸಲ್ಲಿ ಯಾವ ಥರ ಗಾಣದಿಂದ ಎಣ್ಣೆ ತೆಗಿತಿದ್ರು ಅದೇ ಥರ ಇದು ಗಾಣ. ಅಂದರೆ ಇದರಲ್ಲಿ ಮಿಷಿನ್ ಏನು, ಮಿಷಿನ್ ಅಂದರೆ ಎಲೆಕ್ಟ್ರಿಕ್ದು ಸಹಾಯ ತೊಗೊಂಡೇ ಗಾಣದಿಂದ ಎಣ್ಣೆ ತೆಗಿತಾರೆ. ಬಟ್ ಮರದ ಕೋಲಲ್ಲಿ ಎಣ್ಣೆ ತಿರುಗ್ತಾ ಇರೋದು ಸೇಮ್ ಲೈಕ್ ಹಿಂದಿನ ಕಾಲದಲ್ಲಿ ಎತ್ತುಗಳು ಯಾವ ಥರ ತಿರುಗ್ತಿದ್ರು, ಎತ್ತುಗಳ ಬದಲು ಇವರು ಕರೆಂಟ್ನ ಯೂಸ್ ಮಾಡಿ ಅದನ್ನ ರನ್ ಆಗಕ್ಕೆ ಬಿಡ್ತಾರೆ ಗಾಣದಲ್ಲಿ. ಇಲ್ಲೊಂದು ನಾನು ತೋರಿಸ್ತೀನಿ ನೋಡಿ, ಕೊಬ್ಬರಿ ಹಾಕ್ತಾರಲ್ಲ ಅದು. ಇದು ಒಂದು ನೀವು ಅವ್ರ ಹತ್ರನೇ ನಾನು ಮಾತಾಡ್ಸಿದ್ದೀನಿ ಎಷ್ಟು ಕೊಬ್ಬರಿಗೆ ಎಷ್ಟು ಎಣ್ಣೆ ಬರುತ್ತೆ ಅಂತ. ಈ ಥರ ರಫ್ ಆಗಿರೋ ಸ್ಲೈಸಸ್ಸು ಬಿದ್ದೋಗುತ್ತೆ, ಅದಕ್ಕೆ ಅವ್ರು ಫಿಲ್ಟ್ರ್ ಇಡ್ತಾರೆ. ಫಿಲ್ಟ್ರ್ ಇಟ್ಟಾಗ ಅದೇನಾಗುತ್ತೆ ಅಂತೇಳಿದ್ರೆ ಫಿಲ್ಟ್ರ್ ಆಗಿ ಬರುತ್ತೆ. ಆ ಫಿಲ್ಟ್ರಲ್ಲಿರೋ ಕಂಟೆಂಟ್ನು ಪುನಃ ಅವರು ಎಗೇನ್ ತೆಗೆದು ಆ ಗಾಣಕ್ಕೆ ಹಾಕ್ತಾರೆ. ಅದರಿಂದ ರನ್ ಆಗಬೇಕಾದ್ರೆ ಅದು ಫುಲ್ ಚೆನ್ನಾಗಿ ನಮಗೆ ಆಯಿಲ್ ಬರುತ್ತೆ. ಆಲ್ಮೋಸ್ಟ್ ಅಂದರೆ 20 kg ಕೊಬ್ಬರಿ ತೊಗೊಂಡು ಹೋಗಿದ್ದು ನಾವು, ಅದು ನಮಗೆ 12 ಲೀಟರಷ್ಟು ಎಣ್ಣೆ ಸಿಕ್ತು. ಅದೇ ರೀತಿ ನೋಡಿ, ಇದು ಮರದ್ದು, ಇದು ಸೇಮ್ ಲೈಕ್ ಓಲ್ಡನ್ ಡೇಸ್ ಇದ್ದ ಆ ಥರನೇ ಇದೆ, ಆ ಥರನೇ ಮಾಡಿದ್ದು. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ. ಇದು ಯಾಕಪ್ಪ ಎಣ್ಣೆ ಈ ಥರ ಕಲರ್ ಬರ್ತಾ ಇದೆ ಅಂತ ಅನ್ಕೋತೀರಾ? ಇದು ಅದು ಸಿಪ್ಪೆ ಇರುತ್ತಲ್ಲ ಕೊಬ್ಬರಿದು, ಅದು ಕಪ್ಪು ಇರುತ್ತಲ್ವ, ಅದರಿಂದ ಆ ಥರ ಬರ್ತಾ ಇದೆ. ಇದು ನಾವು ಫಿಲ್ಟ್ರ್ ಮಾಡಿ ಮತ್ತು ಒಂದು ಕಡೆ ಇಟ್ಟಾಗ ಅದು ಸೆಡ್ಮೆಂಟ್ ಆಗುತ್ತೆ. ಅಂದರೆ ಯಾವ್ಯಾವ ರಫ್ ಐಟಮ್ ಇದೆ ಅದು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ, ತೆಳುವಾದ ಅಂದರೆ ಪ್ಯೂರ್ ಕೊಬ್ಬರಿ ಎಣ್ಣೆ ಮೇಲೆ ಬರುತ್ತೆ. ಇದು ನಾವು ಮನೆಯಲ್ಲೇ ಮಾಡ್ತಿರೋದ್ರಿಂದ ಆಗಿರೋದ್ರಿಂದ ನಾವು ಕೊಬ್ಬರಿನ ಸೆಲೆಕ್ಟ್ ಮಾಡಬೇಕಾದ್ರೂ ಒಳ್ಳೆ ಕೊಬ್ಬರಿನ ತೊಗೊಂಡು ನೀಟಾಗಿ ಹಾಕೋತೀವಿ. ಈಗ ಅಂಗಡಿಗೆ ಕೊಟ್ಟರೆ ಅಂಗಡಿಲಿ ಎಲ್ಲ ಈಗ ನೋಡಿ 1 kg ಕೊಬ್ಬರಿಗೆ ಈ ಥರ ಆಗುತ್ತೆ ಅಂತ ಹೇಳ್ತಾರೆ. ಅದು ಹೇಗಪ್ಪ MRP ರೇಟ್ 250 ಇರುತ್ತಲ್ಲ, ಅದು ಯಾವ ಥರ ಕೊಡ್ತಾರೆ ಅಂತ ನೀವೇ ಥಿಂಕ್ ಮಾಡಿ. ಅದರಲ್ಲಿ ಯಾವ ಥರ ಕೆಮಿಕಲ್ ಆ್ಯಡ್ ಮಾಡ್ತಾರೆ ಅಂತ ನೋಡಿ. ಇವಾಗ ಬನ್ನಿ ಅವ್ರ ಹತ್ರನೇ ಮಾತಾಡೋಣ. ಪ್ಯೂರ್ ಕೊಬ್ಬರಿ ವಾಸನೆ ಬರುತ್ತೆ. ಏನು ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡಿ ಯಾಕಣ ಯೂಟ್ಯೂಬ್ಗೆ. ಇದು ನಿಮ್ದು ಅಲ್ಲಿ ನೀವು ತೋರಿಸಿ, ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ಬಿಡಿ, ನಾನು ಹಾಕ್ತೀನಿ. ಇದು ಪ್ಯೂರ್ ಕಡಲೆಕಾಯಿ ಎಣ್ಣೆ, ಯಾವುದೇ ತರಹದ ಮಿಕ್ಸ್ ಇಲ್ಲ ಏನಿಲ್ಲ. ಇದು ತಿಂದ್ರೆ ಏನಂದ್ರೆ ಆರೋಗ್ಯದಲ್ಲಿ BP ಕಡಿಮೆ ಆಗಲ್ಲ. ಸೇಮ್ ಗಾಣದ ತರನೇ ಮಾಡಿದ್ದೀರಾ? ಎಲೆಕ್ಟ್ರಿಕ್ ಮಿಷಿನ್ ಅಲ್ಲ, ಕೋಲ್ಡ್ ಪ್ರೆಸ್ಡ್. ಕೋಲ್ಡ್ ಪ್ರೆಸ್ ಮರದ ಇದು. ಇದು ಎಣ್ಣೆ ಹೀಟ್ ಆಗಲ್ಲ, ಇದು ತಿಕ್ಕ ಇರ್ತದೆ, ಎಣ್ಣೆ ತಿಕ್ಕ ಇರ್ತದೆ. ಆ ಊಟಕ್ಕೆ ಹಾಕ್ತದೆ, ಬಾಟ್ಲಿಗೆ ಹಾಕ್ತದೆ, ಎಣ್ಣೆ ಹಳ್ತದೆ. ಇದು ಸನ್ಪ್ಯೂರ್ ಎಣ್ಣೆ 3 ಸ್ಪೂನ್ಗೆ ಈ ತರ ತಿಂದ್ರೆ ಏನ ಅಂದ್ರೆ BP ಸುಗರ್. ಕಸ್ಟಮರ್ ಬಂದು ನನಗೆ ಈ ತರ ಆಗದೆ ಅಂತ ಅವರೇ ಬಂದು ಹೇಳ್ತಾರೆ. ಈಗ ಸ್ಕ್ಯಾನಿಂಗ್ ಆದ್ರೆ 2000 ಆದ್ರೂ ಕೊಟ್ಟು ಜನ ಮಾಡಿಸ್ತಾರೆ, ಬಟ್ ಎಣ್ಣೆ ಕೊಟ್ಟು ತಗೊಳ್ಳಿ ಅಂದ್ರೆ ತಗೊಳ್ಳಲ್ಲ. ಯಾಕೆಂದ್ರೆ ಇಷ್ಟೊಂದು ಕಾಸ್ಟ್ ನಾವ್ ಯಾಕೆ ಕೊಡ್ಬೇಕು ಅಂದ್ರೆ 3 kg ಬೀಜ ಹಾಕಿದ್ರೆ 1 kg ಎಣ್ಣೆ ಬರ್ತದೆ. 1 kg ಬೀಜ 150 ರೂಪಾಯಿ ನೀವು ಹಂಗೆ ತಗೋತೀವಿ. ನಾವು ಅಂದ್ರೆ ಕಡಿಮೆ. ಈಗ ನಾವು 3 kg ಕಡಲೆ ಬೀಜ ಕೊಟ್ಟರೆ ನೀವು ಹಾಕೊಡ್ತೀರಾ? 1 kg ಎಣ್ಣೆ ಬರ್ತದೆ, 400 ರೂಪಾಯಿ ಬೀಳ್ತದೆ. ನಿಮ್ಗೆ 400 ರೂಪಾಯಿ ಬೀಳ್ತದೆ, ನಮ್ಗೆ 300 ರೂಪಾಯಿ ನಾವು ಯಾಕೆ ಕೊಡ್ತೀವಿ? ಖಂಡಿತ ಎತ್ತಿವಲ್ಲ, ಎಷ್ಟು ಕ್ವಾಂಟಿಟಿ ಇರ್ತಾಗ ನಾವು ಅಂಗಡಿ ಹೋಗಿ 10 kg ತಿಂದ್ರೆ 3 kg 3 kg ಎಣ್ಣೆ ಬರ್ತದೆ. 1 ರೂಪಾಯಿ 3 kg ತಗೋಬೇಕು ಸರಿನಾ? ಈಗ ನೀವು ಸ್ವಂತ ನಿಮ್ದೇ ಇದು ಬ್ರ್ಯಾಂಡ್? ಎಲ್ಲ ನಮ್ದೇ, ಯಾವುದೇ ಹೊರಗಡೆ ತಂದಿಲ್ಲ, ಎಲ್ಲ ನಮ್ದೇ ಬ್ರ್ಯಾಂಡು, ನಮ್ದೇ ಎಣ್ಣೆ, ಯಾವುದೇ ಇದ್ರೊಳಗೆ ಕಲಬೆರಕೆ ಇಲ್ಲ. ಅಂದ್ರೆ ನೀವ್ ಹೇಳ ಪ್ರಕಾರ 1 ತಿಂಗಳು ಯೂಸ್ ಮಾಡಿ ನೀವು ರಿಸಲ್ಟ್ ನೀವೇ ನೋಡ್ತೀರಾ? ಹೌದು ಖಂಡಿತ, ಎರಡು ಮಾತಿಲ್ಲ. ಯಾವುದೇ ಇಲ್ಲಿವರೆಗೂ ಕೊಟ್ಟಿದ್ದ ನಾನು 6 ತಿಂಗಳಲ್ಲಿ ಒಂದು ಕಸ್ಟಮರ್ ಕೂಡ ಬಂದು ನನಗೆ ಎಣ್ಣೆ ಸರಿ ಅಂತ ಹೇಳಿಲ್ಲ. ಪ್ರತಿಯೊಬ್ಬರು ನಿಮ್ಗೆ ಇಲ್ಲಿ ಹಳ್ಳಿ ಸುತ್ತಮುತ್ತ ಇರೋದ್ರಿಂದ ಅವರೇ ಕೊಬ್ಬರಿ ತಂದು ಅವರೇ ಹೊಡ್ಸ್ಕೊ ಹೋಗ್ತಾರೆ. ಅವರೇ ಬರೀ ಕೊಬ್ಬರಿ ಒಂದೇ ತರ ಕೊಬ್ಬರಿ ಕಡಲೆ ಬೀಜ ಎರಡು ಮಿಕ್ಸ್ ಮಾಡಿ ರೈತರು ಹೊಡ್ಸ್ಕೊ ಹೋಗ್ತಾರೆ. ಅಡಿಗೆಗೆ ಸ್ವಂತ ಕೊಬ್ಬರಿ ನಾವ್ ಯಾಕೆ ಆ ಎಣ್ಣೆ ತಿನ್ಬೇಕು ಬೇಡ ಅನ್ಬಿಟ್ಟು ಈ ಕೊಬ್ಬರಿ ಸ್ವಂತ ಕೊಬ್ಬರಿಗೆ ಈಗ ಅದ್ರ ಜೊತೆಗೆ ಒಂದು. ಈಗ ನಮ್ಮ ಕಡೆ ಅವರೊಬ್ರು ನಮ್ಮ ರಿಲೇಟಿವ್ ಅಂದ್ರೆ ನಮ್ಮ ಕ್ಲಾಸ್ಮೇಟ್ಸ್ ನಮ್ ಜೊತೆ ಕೆಲಸ ಮಾಡೋರು ಇದೇ ಕೊಬ್ಬರಿ ಎಣ್ಣೆನೆ ಅಡಿಗೆಗೆ ಯೂಸ್ ಮಾಡ್ತಾರೆ. ಮಾಡಿದ್ರೆ 100ಕ್ಕೆ ಸತ್ಯ ಆ ಏರಿಯಾದಷ್ಟು ಅದು ಕೊಬ್ಬರಿ ಎಣ್ಣೆ ಅದೇ ಸಮ ತಾಯಿ ಅದ ಸಮ. ಇದು ನಾವು ಈ ಕೇರಳ ಅಂತಾರೋ ಅವ್ರು ತಿಂತವ್ರೆ ನಾವು ಏನಾಗ್ಬಿಟ್ಟಿದ್ವಿ ಕರ್ನಾಟಕದವರು ಕೊಬ್ಬರಿ ಎಣ್ಣೆ ಅಂದ್ರೆ ಸ್ಮೆಲ್ಲು ವಾಸನೆ ಏನೋ ಮಟ್ಟಿಗೆ ಬಂದ್ರೆ ಕೇರಳದವ್ರಿಗೆ ಹಾರ್ಟ್ ಅಟ್ಯಾಕ್ ಇಲ್ವಂತೆ. 8 ದಿನ ತಿನ್ನು ಸಾಕು ಸ್ಮೆಲ್ ಇರಲ್ಲ. ಈಗ ನನಗೆ ಇವ್ ಅಂಗಡಿಲಿ ನನಗೆ ಯಾವ ಎಣ್ಣೆ ಅಂತ ಹೇಳ್ಬಿಟ್ಟಿದ್ರೆ ಯಾಕೆ ನಾನು ಎಣ್ಣೆ ಕುಡ್ದು ಯಾವ್ದೇ ಇದಾಗಲಿ. ಅದೇ ನೀವು ಈಗ ಬಕೆಟ್ ಓಪನ್ ಮಾಡಿದ ತಕ್ಷಣ ನಮ್ಗೆ ಆ ಫೀಲ್ ಆಯ್ತು. ನನಗೆ ಗೊತ್ತಾಗಲ್ಲ ನನಗೆ ಆಗ್ಲಿ ಇದು ಹೊಟ್ಟಗದೆ ಅಲ್ಲ. ಜನಕ್ಕೆ ಏನಂದ್ರೆ ಸ್ವಲ್ಪ ಕಾಸ್ಟ್ ಆಗ್ತಾರೆ, ಏನ್ ಕಾಸ್ಟ್ ಆದ್ರೂ 3 kg ತಗೊಳ್ಬಿಡಿ, 1 kg ತಗೊಂಡ್ಬಿಡ್ಲಿ, 100% ಅವ್ರ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಆಮೇಲೆ ಬದುಕಿ ಆಮೇಲೆ ಈ ಮಂಡಿ ನೋಗೆ ಮೂರಿಗೆ ಸಾವಿರ ಪಟ್ಟು 100% ನನ್ನ ತಂದೆಗಾಗಿರೋ ಅನುಭವ. ಕಡಲೆಕಾಯಿ ಕಡಲೆಕಾಯಿ ತಿಂದ ಮೇಲೆ ನಡೆಯಕ್ಕೆ ಆಗ್ತಿರ್ಲಿಲ್ಲ.
ಇದು ಎಣ್ಣೆ ತಿನ್ನ ಆರು ತಿಂಗಳು ಆದ್ಮೇಲೆ ಈಗ 70 ಭಾಗ ಅವ್ರಿಗೆ ಯಾವುದೇ ಮೆಡಿಸಿನ್ ಕೊಟ್ಟಿಲ್ಲ, ನಡೆಯಕ್ಕೆ ಟೈಮಿಂಗ್ಸ್ ನಿಮ್ದು ಬೆಳಿಗ್ಗೆ 9 ರಾತ್ರಿ 9 ಕೈದು ಕೆಜಿಗೆ ಬಿಡ್ಸಕ್ಕೆ ಎಷ್ಟು ಎಣ್ಣೆ? 30 ರೂಪಾಯಿ ಕಡಲೆ ಕೊಬ್ಬರಿ ತಂದ್ರೆ ನಾವು ವೇಸ್ಟ್ ನಾಯ ಮಾಡ್ಕೊತೀವಿ 25 ರೂಪಾಯಿ, ಕೊಬ್ಬರಿ ಇದು ಕಡಲೆ ಬೀಜ ತಂದ್ರೆ ನಾವು ವೇಸ್ಟ್ ನಾಯ ಮಾಡ್ಕೊತೀವಿ ಕಾಸಿಸ್ಕೊಳ್ಳಲ್ಲ, ನೀವು ವೇಸ್ಟ್ ಕೊಡ್ತೀವಿ 30 ರೂಪಾಯಿ. ಓಕೆ ಸರಿ ಸರ್, ಥ್ಯಾಂಕ್ಸ್. ನಿಮ್ದು ನಂಬರ್ ಹಾಕ್ತೀನಿ ಯಾರು ಬಿಡ್ದಿಯವರಿದ್ರೆ. ಸೊ ನೀವೇ ಕೇಳಿದ್ರಿ ಅಲ್ವಾ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂತ. ಈ ಗಾಣದ ಎಣ್ಣೆಯ ವಿಶೇಷತೆಯೇ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ಟೇಕ್ ಹಾಫ್ ಆನ್ ಅವರ್ ಅಂತಲೇ ಹೇಳ್ಬೋದು. ಈ 20 ಕೆಜಿ ಕೊಬ್ಬರಿನ ಇದು ಮಾಡಿ ನಾವು ಎಕ್ಸ್ಟ್ರಾಕ್ಟ್ ತೆಗಿಯೋ ಟೈಮ್ಗೆ ಅಷ್ಟಾಗುತ್ತೆ ಅಂತ ಹೇಳ್ಬೋದು. ನೀವು ಯಾರಾದರೂ ಬಿಡ್ದಿ ಸುತ್ತಮುತ್ತ ಇದ್ದರೆ ನೀವು ಈ ಅಂಗಡಿನ ವಿಸಿಟ್ ಮಾಡಿದ್ರೆ ಇವ್ರು ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಮತ್ತು ಇದರಿಂದ ಆಗೋ ಬೆನಿಫಿಟ್ಸು ಮತ್ತು ಇದನ್ನು ಯಾವ ಥರ ನಾವು ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಸೊ ಈಗಿತ್ತು ಇವತ್ತಿನ ವ್ಲಾಗ್ ಅಂತಲೇ ಹೇಳ್ಬೋದು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ ಎಂಡಿಂಗಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಆ್ಯಡ್ ಮಾಡಿದ್ದೀನಿ, ವಿಸಿಟಿಂಗ್ ಕಾರ್ಡ್ನ. ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ನೀವು ಅವ್ರನ್ನ ವಿಸಿಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಅಡ್ರೆಸ್ ನಿಮ್ಗೆ ಎಲ್ಲಿದೆ ಅಂತ ಗೊತ್ತಾಯ್ತಲ್ವಾ? BM ರೋಡಲ್ಲಿ ಇದು ಸಿಗುತ್ತೆ. ಇದು ಉಡುಪಿ ಉಪಾಚಾರ ಹತ್ರ ನೆಕ್ಸ್ಟ್ ಡೇ ಇದೆ. ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಬೈರಮಂಗ್ಲ ಟೊಯೋಟೊ ಕ್ರಾಸಲ್ಲಿ ನಿಮಗೆ ಇದು ನೇಚರ್ ಫ್ರೆಶ್ ಆಯಿಲ್ ಅಂತ ಸಿಗುತ್ತೆ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ. ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲೂ ಸಹ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.